ಈಗ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಪ್ರಥಮಾಶ್ವಾಸದ ಪ್ರಥಮ ಪದ್ಯ. ಶ್ರೀಯನರಾತಿ ಸಾಧನ ಪಯೋ ನಿಧಿಯೊಳ್ಪಡೆದು ಧರಿತ್ರಿಯಂ ಜೀಯನೆ ಬೇಡಿಕೊಳ್ಳದೆ ವಿರೋಧಿ ನರೇಂದ್ರರನೊತ್ತಿಕೊಂಡು ಆತ್ಮೀಯ ಸುಪುಷ್ಪವೃಷ್ಟಿಯನೊಡಂಬಡೆ ತಾಳ್ದಿಯುಂ. ಇಂತು ಉದಾತ್ತ ನಾರಾಯಣನಾದ ದೇವ ಯಮಗೀಗರಿ ಕೇಸರಿ ಸೌಖ್ಯ ಕೋಟಿಯಂ. ಇದು ಉತ್ಪಲಮಾಲೆ ಎನ್ನುವ ಒಂದು ವೃತ್ತವಾಗಿದೆ. ಈ ವೃತ್ತದ ಲಕ್ಷಣಗಳನ್ನು ನಾವು ಈ ಕಾರ್ಯಕ್ರಮದ ಅನಂತರ ವಿವರಿಸಬಹುದಾಗಿದೆ. ಈಗ ಇದನ್ನು ಬಿಡಿಸಿ ಹೇಳುವ ಅಥವಾ ಓದುವ ಕ್ರಮವನ್ನು ನಾನು ಹೇಳ್ತೇನೆ. ಶ್ರೀಯಂ ಅರಾತಿ ಸಾಧನ ಪಯೋನಿಧಿಯೊಳ್ ಪಡೆದು ಧರಿತ್ರಿಯಂ ಜೀಯ ಎನೆ ಬೇಡಿಕೊಳ್ಳದೆ ವಿರೋಧಿ ನರೇಂದ್ರರ ಒತ್ತಿಕೊಂಡು ಪಡೆದು ಎನ್ನುವುದನ್ನು ಸೇರಿಸಬೇಕು. ಆಮೇಲೆ ಆತ್ಮೀಯ ಸುಪುಷ್ಪವೃಷ್ಟಿಯಂ ಒಡಂಬಡೆ ತಾಳ್ದಿಯುಂ. ಇಂತು ಉದಾತ್ತ ನಾರಾಯಣನಾದ ದೇವಂ ಯಮಗೆ ಹೀಗೆ ಅರಿಕೇಸರಿ ಸೌಖ್ಯ ಕೋಟಿಯಂ ಎನ್ನುವುದರ ಅನ್ವಯ. ಈ ಪದ್ಯದಲ್ಲಿ ಬಹಳ ಮುಖ್ಯವಾಗಿ ಪಂಪನು ಅರಿಕೇಸರಿಯನ್ನು ನಾರಾಯಣನ ಜೊತೆಗೆ ಹೋಲಿಸಿ, ಅದರಲ್ಲಿಯೂ ಕೂಡ ನಾರಾಯಣನಿಗಿಂತಲೂ ಅರಿಕೇಸರಿ ಶ್ರೇಷ್ಠನಾದವನು ಎನ್ನುವ ಹಾಗೆ ವ್ಯಾಖ್ಯಾನ ಮಾಡುತ್ತಾ ಅಥವಾ ವರ್ಣನೆ ಮಾಡುತ್ತಾ ಹೋಗ್ತಾನೆ. ಈ ವರ್ಣನೆ ಹೇಗಿದೆ ಅಂತಂದರೆ, ಕಾವ್ಯದ ಆರಂಭದಲ್ಲಿ ಸಾಮಾನ್ಯವಾಗಿ ದೇವರನ್ನು ಸ್ತುತಿ ಮಾಡಿದರೆ, ಇಲ್ಲಿ ಪಂಪ ಆ ಪರಂಪರೆಯನ್ನು ಬಿಟ್ಟು ತನ್ನ ಆಸ್ಥಾನದಾತನಾದಂತಹ ಅರಿಕೇಸರಿಯನ್ನು ಸ್ತುತಿ ಮಾಡುತ್ತಾನೆ. ಇದೊಂದು ವಿಶೇಷವಾದಂತಹ ಪ್ರಾರ್ಥನೆ. ಯಾಕೆ ಅಂತಂದರೆ, ಪ್ರಾಚೀನ ಸಂಸ್ಕೃತ ಕಾವ್ಯ ಪರಂಪರೆಯನ್ನು ಅನುಲಕ್ಷಿಸಿದರೆ ಬಹಳ ಮುಖ್ಯವಾದ ವಿಶೇಷ ಏನು ಅಂತಂದರೆ, ಕಾವ್ಯದ ಆರಂಭದಲ್ಲಿ ದೇವರ ಸ್ತುತಿ ಕಂಡುಬರುತ್ತದೆ. ಆದರೆ ಕನ್ನಡದ ಮೊದಲ ಕಾವ್ಯದಲ್ಲಿ ಈ ದೇವರ ಸ್ತುತಿಯ ಬದಲಾಗಿ ಅರಸನ ಸ್ತುತಿ, ಅದರಲ್ಲೂ ಕೂಡ ಅರಸನನ್ನು ದೇವರಿಗಿಂತಲೂ ಮಿಗಿಲಾದವನು ಎನ್ನುವ ಹಾಗೆ ಸ್ತುತಿ ಮಾಡಲಾಗ್ತದೆ. ಇಲ್ಲಿ ಗಮನಿಸಬಹುದು, ನಾರಾಯಣ ಮತ್ತು ಉದಾತ್ತ ನಾರಾಯಣ ಎನ್ನುವಂತಹ ಎರಡು ಪರಿಕಲ್ಪನೆಯನ್ನು ಪಂಪ ತರ್ತಾನೆ. ನಾರಾಯಣನಾದ ಎಂದರೆ ಶ್ರೀಮನ್ನಾರಾಯಣ, ಉದಾತ್ತ ನಾರಾಯಣ ಎಂದರೆ ತನ್ನ ಆಸ್ಥಾನದಾತನಾದಂಥ ಅರಿಕೇಸರಿ ಎಂದು ಅರ್ಥ. ಮತ್ತು ಇಡೀ ಪದ್ಯ ಆ ನಾರಾಯಣನಿಗಿಂತಲೂ ಈ ಉದಾತ್ತ ನಾರಾಯಣ ಶ್ರೇಷ್ಠ ಎನ್ನುವ ಹಾಗಿದೆ. ಈಗ ಈ ಪದ್ಯವನ್ನು ನಾರಾಯಣ ಮತ್ತು ಉದಾತ್ತ ನಾರಾಯಣ ಅಂದರೆ ಶ್ರೀಮನ್ನಾರಾಯಣ ಮತ್ತು ಉದಾತ್ತ ನಾರಾಯಣದ ಅರಿಕೇಸರಿ ಇವರ ಜೊತೆಗೆ ಹೋಲಿಸಿದಾಗ ಯಾವ ಅರ್ಥ ಬರ್ತದೆ ಎನ್ನುವುದನ್ನು ಕೂಡ ನಾನು ವಿವರಿಸ್ತೇನೆ. ಇಲ್ಲಿ ಒಂದು ಕತೆ ಬರ್ತದೆ, ಅಥವಾ ಆ ಕಥೆಯನ್ನು ಪಂಪ ಬೇರೆ ರೀತಿಯಲ್ಲೇ ವಿವರಿಸುತ್ತಾನೆ. ಶ್ರೀಯಂ ಅರಾತಿ ಸಾಧನ ಪಯೋನಿಧಿಯೊಳ್ ಪಡೆದು ಎನ್ನುವ ವಾಕ್ಯ ಅದು ಸಮುದ್ರ ಮಥನವನ್ನು ನೆನಪಿಸುವಂತಹ ವಾಕ್ಯವಾಗಿದೆ. ಶ್ರೀಯಂ ಎಂದರೆ ಲಕ್ಷ್ಮಿಯನ್ನು ಎನ್ನುವುದು ನಾರಾಯಣನ ಕಡೆಯಿಂದ ನಾವು ಅನ್ವಯಿಸಬಹುದಾದಂಥ ಅರ್ಥ. ಆ ನಾರಾಯಣ ಹಿಂದೆ ಏನು ಮಾಡದ ಎಂದರೆ, ದೇವತೆಗಳು ಮತ್ತು ರಾಕ್ಷಸರು ಸಮುದ್ರ ಮಥನವನ್ನು ಮಾಡುತ್ತಾ ಇರುವಂತಹ ಸಂದರ್ಭದಲ್ಲಿ ಲಕ್ಷ್ಮಿಯು ಕೂಡ ಉದ್ಭವವಾಗ್ತಾಳೆ. ಆ ಲಕ್ಷ್ಮಿಯನ್ನು ಅನಾಯಾಸವಾಗಿ ಶ್ರೀಮನ್ನಾರಾಯಣನು ಮದುವೆಯಾದ. ಆದರೆ ಅರಿಕೇಸರಿ ಹಾಗಲ್ಲ. ಶ್ರೀಯಂ ಅರಾತಿ ಸಾಧನ ಪಯೋನಿಧಿಯೊಳ್ ಪಡೆದು, ಶ್ರೀಯಂ ಅಂದರೆ ಅರಿಕೇಸರಿ ಕಡೆಯಿಂದ ಸಂಪತ್ತನ್ನು, ಅರಾತಿ ವೈರಿಗಳು, ಸಾಧನ ಸಮೂಹ, ಪಯೋನಿಧಿ ಅಂದರೆ ಸಮುದ್ರ ಅಲ್ಲಿ ಪಡೆದ. ಶ್ರೀಮನ್ನಾರಾಯಣನು ಪಯೋನಿಧಿಯಲ್ಲಿ ಅಂದರೆ ಸಮುದ್ರದಲ್ಲಿ ಲಕ್ಷ್ಮಿಯನ್ನು ಪಡೆದರೆ, ಅರಿಕೇಸರಿಯು ಸಂಪತ್ತನ್ನು ವೈರಿಗಳು ಎನ್ನುವಂತಹ ಸಮುದ್ರವನ್ನು ಮಥಿಸಿ ಅಂದರೆ ಅವರನ್ನು ಸಂಪೂರ್ಣವಾಗಿ ನಿರ್ಮೂಲನ ಮಾಡಿ ಪಡೆದನು. ಹಾಗೆಯೇ ಇನ್ನೊಂದು ವಿಷಯ ಬರ್ತದೆ, ಧರಿತ್ರಿಯಂ ಜೀಯನೇ ಬೇಡಿಕೊಳ್ಳದೆ. ಇದು ಶ್ರೀಮನ್ನಾರಾಯಣನಿಗೆ ಸಂಬಂಧಪಟ್ಟ ವಿಷಯ. ಹಿಂದೆ ಶ್ರೀಮನ್ನಾರಾಯಣನು ಬಲಿಚಕ್ರವರ್ತಿಯಲ್ಲಿ ಮೂರು ಪಾದವನ್ನು ಊರುವಷ್ಟು ಜಾಗ ತನಗೆ ಬೇಕು ಎಂದು ದಾನ ಕೇಳಿದ್ದ. ಆಗ ಬಲಿಚಕ್ರವರ್ತಿಯು ದಾನಶೂರನಾದುದರಿಂದಾಗಿ ನೀನು ಏನನ್ನು ಕೇಳುತ್ತೀಯೋ ಅದನ್ನು ನಾನು ಕೊಡ್ತೇನೆ ಅಂತ ಹೇಳಿದ. ಆಗ ವಾಮನಾವತಾರವನ್ನು ತಾಳಿದಂಥ ಶ್ರೀಮನ್ನಾರಾಯಣನು
ಮೂರು ಪಾದಗಳಿಂದ ಇಡೀ ಭೂಮಂಡಲ ಮಾತ್ರ ಅಲ್ಲ, ಆಕಾಶ ಹಾಗೂ ಪಾತಾಳವನ್ನು ಸೇರಿದ ಹಾಗೆ ತನ್ನ ಪಾದವನ್ನು ವ್ಯಾಪಿಸಿ ಬಲಿಚಕ್ರವರ್ತಿಯನ್ನು ನಿರ್ಮೂಲನೆ ಮಾಡಿದ. ಹೀಗೆ ಶ್ರೀಮನ್ನಾರಾಯಣನು ಭೂಮಿಯನ್ನು ಜಿಯಾ ಅಯ್ಯಾ ಎಂದು ಬೇಡಿಕೊಂಡು ಪಡೆದ. ಆದರೆ ಅರಿಕೇಸರಿಯು ಭೂಮಿಯನ್ನು ಹಾಗೆ ಜಿಯಾ ಅಥವಾ ಅಯ್ಯಾ ಎಂದು ಬೇಡಿಕೊಳ್ಳದೆ ವಿರೋಧಿ ನರೇಂದ್ರರಂ ಒತ್ತಿಕೊಂಡು ವೈರಿಗಳ ಹೆಡತಲೆಯನ್ನು ಮೆಟ್ಟಿ ಪಡೆದ. ಹಾಗೆಯೇ ಶ್ರೀಮನ್ನಾರಾಯಣನ ಮೇಲೆ ನಿತ್ಯವೂ ಕೂಡ ಪುಷ್ಪವೃಷ್ಟಿ ಆಗ್ತಾ ಇರ್ತದೆ. ಆದರೆ ಅರಿಕೇಸರಿಯ ಮೇಲೆ ನಿತ್ಯವೂ ಕೂಡ ಆತ್ಮೀಯ ಸುಪುಷ್ಪವೃಷ್ಟಿ ಆಗುತ್ತಾ ಇರುತ್ತದೆ. ಹೀಗೆ ನಮಗೆ ಸೌಖ್ಯಕೋಟಿಯನ್ನು ಕೊಡಲಿ ಎಂದು ಕಾವ್ಯದ ಆರಂಭದಲ್ಲಿ ಪ್ರಾರ್ಥನೆಯನ್ನು ಮಾಡಲಾಗಿದೆ. ಇಲ್ಲೊಂದು ವಿಶೇಷ ವಿಚಾರ ಇದೆ. ಕನ್ನಡದ ಕಾವ್ಯಗಳಲ್ಲಿ ಮಾತ್ರ ಶ್ರೀಕಾರ ಆರಂಭದಿಂದಲೂ ಕೂಡ ಒಂದು ಪರಂಪರೆ ಎನ್ನುವ ಹಾಗೆ ಕಂಡುಬರ್ತಾ ಇದೆ. ಉದಾಹರಣೆಗೆ ಕವಿರಾಜ ಮಾರ್ಗದಲ್ಲಿ ಶ್ರೀ ವಿಷದ ವರ್ಣೆ, ಮಧುರಾ ರಾವೋಚಿತೆ, ಚತುರ ರುಚಿರ ಪದರಚನೆ, ಚಿರಂದೇವಿ ಎನ್ನುವಂತಹ ಪದ್ಯ ಬರ್ತದೆ. ಹಾಗೆಯೇ ಪಂಪನಲ್ಲಿಯೂ ಕೂಡ ಶ್ರೀಯ ನರಾತಿ ಸಾ ಧನಪಯೋನಿಧಿಯೊಳ್ ಪಡೆದು ಎನ್ನುವ ಪದ್ಯ ಬರ್ತದೆ. ಆತನ ಆದಿಪುರಾಣದಲ್ಲಿ ಶ್ರೀ ದೇವೇಂದ್ರ ಮುನೀಂದ್ರ ವಂದಿತ ಪದಾಬ್ಜಂ ಎನ್ನುವಂಥ ಪದ್ಯ ಬರ್ತದೆ. ಹೀಗೆ ಕನ್ನಡದ ಅನೇಕ ಕಾವ್ಯಗಳಲ್ಲಿ ಈ ಶ್ರೀಕಾರ ಒಂದು ಪರಂಪರೆಯೋ ಎನ್ನುವ ಹಾಗೆ ಕಂಡುಬರ್ತದೆ. ಇದು ವಿಶೇಷ, ಯಾಕಂತಂದರೆ ಸಂಸ್ಕೃತ ಕಾವ್ಯ ಪರಂಪರೆಯನ್ನು ನಾವು ಅನುಲಕ್ಷಿಸಿದರೆ ಅಲ್ಲಿ ಶ್ರೀಕಾರ ಒಂದು ಪರಂಪರೆಯಾಗಿ ಕಂಡುಬರುವುದಿಲ್ಲ. ಸಂಸ್ಕೃತದ ಆದಿಕಾವ್ಯ ಎನ್ನುವಂತಹ ರಾಮಾಯಣದಲ್ಲಿಯೇ ಶ್ರೀಕಾರ ಬಳಕೆ ಆಗಿಲ್ಲ, ಹಾಗೆಯೇ ಮಹಾಭಾರತದಲ್ಲೂ ಕೂಡ ಶ್ರೀಕಾರದ ಬಳಕೆ ಇಲ್ಲ. ಇನ್ನು ಕಾಳಿದಾಸರೇ ಮೊದಲಾದಂತಹ ಮಹಾಕವಿಗಳ ಕಾವ್ಯಗಳಲ್ಲಿಯೂ ಕೂಡ ಶ್ರೀಕಾರ ಕಂಡುಬರುವುದಿಲ್ಲ. ಹಾಗಾದರೆ ಈ ಶ್ರೀಕಾರವನ್ನು ಕನ್ನಡದ ಕವಿಗಳು ಒಂದು ಪರಂಪರೆಯಾಗಿ ಅನುಸರಿಸುವುದು ಎಲ್ಲಿಂದ? ಇದು ವೈದಿಕ ಪರಂಪರೆಯ ಕಾವ್ಯಗಳಿಂದಲೋ, ಅಥವಾ ಸಂಸ್ಕೃತದಲ್ಲಿ ಬಂದಿರುವ ಬೌದ್ಧ ಕಾವ್ಯ ಪರಂಪರೆಯಿಂದಲೋ, ಅಥವಾ ಜೈನ ಸಂಸ್ಕೃತ ಕಾವ್ಯ ಪರಂಪರೆಯಿಂದಲೋ ಎನ್ನುವ ಪ್ರಶ್ನೆ ನಮಗೆ ಎದುರಾಗ್ತದೆ. ಆಗ ಈ ಪ್ರಶ್ನೆಯ ಹಿಂದೆ ಅರಸುತ್ತಾ ನಾವು ಹೋದರೆ ಒಂದು ಸತ್ಯ ಗೊತ್ತಾಗ್ತದೆ. ಈ ಶ್ರೀಕಾರ ಮೊದಲ ಬಾರಿಗೆ ಪ್ರಯೋಗವಾಗಿರುವುದು ಸಂಸ್ಕೃತದಲ್ಲಿ ಜಿನಸೇನಾಚಾರ್ಯರು ಬರೆದಿರುವ ಪೂರ್ವ ಪುರಾಣದಲ್ಲಿ. ಆ ಪೂರ್ವ ಪುರಾಣದ ಆರಂಭದಲ್ಲಿ ಶ್ರೀಮತೆ ಸಕಲ ಜ್ಞಾನ ಸಾಮ್ರಾಜ್ಯ ಪದವೀ ವಿಷಯ ಎಂದು ಶ್ಲೋಕ ಆರಂಭವಾಗ್ತದೆ. ಆ ಪದ್ಧತಿಯನ್ನು ಅನುಸರಿಸಿ ಜಿನಸೇನಾಚಾರ್ಯರ ಪರಂಪರೆಯಿಂದ ಬಂದಿರುವಂತಹ ಈ ಪಂಪನೆ ಮೊದಲಾದಂಥ ಜೈನ ಕವಿಗಳು ಶ್ರೀಕಾರವನ್ನು ಬಳಕೆ ಮಾಡಿದ್ದಾರೆ. ಅಂದರೆ ಸಂಸ್ಕೃತದಲ್ಲಿ ಶ್ರೀಕಾರ ಎನ್ನುವುದು ಒಂದು ಪರಂಪರೆ ಅಲ್ಲ, ಬದಲಾಗಿ ಜೈನ ಸಂಸ್ಕೃತ ಕಾವ್ಯ ಪರಂಪರೆಯಲ್ಲಿ ಈ ಶ್ರೀಕಾರ ಒಂದು ಕಾವ್ಯ ಪರಂಪರೆಯಾಗಿ ನಮಗೆ ಕಂಡುಬರ್ತದೆ. ಈ ಪರಂಪರೆಯನ್ನು ಪಂಪ ಅನುಸರಿಸಿದ್ದಾನೆ ಎಂದು ನಾವು ತಿಳಿಯಬೇಕಾಗ್ತದೆ.